ನನ್ನ ಜೀವನದಲ್ಲಿ ಮರೆಯಲಾಗದ ಸಂತೋಷದ ಕ್ಷಣಗಳು ಅದೆಷ್ಟು ಇವೆ. ಅದರಲ್ಲಿ ನನ್ನ ಜೀವನದಲ್ಲಿ ನಾನು ಕಳೆದ ಸಂತೋಷದ ಒಂದು ಕ್ಷಣವನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಎಲ್ಲ ಹೆಣ್ಣು ಮಕ್ಕಳ ಪಾಲಿಗೆ ಮರೆಯಲಾಗದ ಅತ್ಯಂತ ಮುಖ್ಯವಾದ ದಿನ ಅದು, ಅವರ ಮದುವೆ. ಅಂದ ಹಾಗೆ ನನ್ನ ಹೆಸರು ಭಾಗ್ಯ. ನನಗೆ ಇಬ್ಬರು ತಂಗಿಯಂದಿರು ಮತ್ತು ಇಬ್ಬರು ತಮ್ಮಂದಿರು ಇದ್ದರು. ನನಗೆ 26 ವರ್ಷ. ಮನೆಯಲ್ಲಿ ತುಂಬ ಬಡತನ ಇದ್ದ ಕಾರಣ ನನ್ನನ್ನು ನಿಲ್ಲಲು ಶಕ್ತಿಯೇ ಇಲ್ಲದ ಅರುಣ್ ಎನ್ನುವ ಒಬ್ಬ ಶ್ರೀಮಂತ ವ್ಯಕ್ತಿಗೆ ಮದುವೆ ಮಾಡಿಸಿದರು. ನಮ್ಮ ಮನೆಯವರಿಗೆ ಅವನಿಗೆ ಕೊಟ್ಟು ಮದುವೆ ಮಾಡಿಸಲು ಇಷ್ಟವಿರಲಿಲ್ಲ. ಆದರೆ ಬಡತನವಿದ್ದ ಕಾರಣದಿಂದ ಮತ್ತು ನನ್ನ ಇಬ್ಬರು ತಂಗಿಯಂದಿರ ಮತ್ತು ತಮ್ಮಂದಿರ ಓದಿನ ಜವಾಬ್ದಾರಿಯನ್ನು ಗಂಡಿನ ಮನೆಯವರು ನೋಡಿಕೊಳ್ಳುವ ಭರವಸೆ ನೀಡಿದ್ದರಿಂದ ಅವನಿಗೆ ಮದುವೆ ಮಾಡಿಕೊಟ್ಟರು. ಮದುವೆಯಾದ ಮೇಲೆ ಅವನನ್ನು ನೋಡಿಕೊಳ್ಳುವುದು ನನ್ನ ಕೆಲಸವಾಗಿತ್ತು. ಅರುಣ್ಗೆ ನನ್ನ ಸೌಂದರ್ಯವನ್ನು ನೋಡಿ ಮಾಡುವ ಆಸೆ ಆಗುತ್ತಿತ್ತು. ಅಷ್ಟು ಚೆನ್ನಾಗಿ ನನ್ನ ಹಣ್ಣುಗಳನ್ನು ಬೆಳೆಸಿಕೊಂಡಿದ್ದೆ. ಆದರೆ ಅವನಿಗೆ ಎದ್ದು ಕೂರಲು ಸಹ ಆಗುತ್ತಿರಲಿಲ್ಲ. ನಾನು ಆಗಾಗ ಅವನ ಸಾಮಾನನ್ನು ಚೀಪಿ ಅವನ ಆಸೆಯನ್ನು ಪೂರೈಕೆ ಮಾಡಲು ಪ್ರಯತ್ನಿಸುತ್ತಿದ್ದೆ. ಆದರೆ ನನ್ನ ಆಸೆಯನ್ನು ಅವನಿಗೆ ಪೂರೈಸಲು ಸಾಧ್ಯವಾಗುತ್ತಿರಲಿಲ್ಲ. ಹೀಗೆ ದಿನ ಕಳೆದಂತೆ ಅರುಣ್ ತಂದೆ ಅಂದರೆ ನನ್ನ ಮಾವನಿಗೆ ಒಂದು ಚಿಂತೆ ಕಾಡುತ್ತಿತ್ತು. ಅದು ಏನೆಂದರೆ ಅವರಿಗೆ ಇರುವುದು ಒಬ್ಬನೇ ಮಗ. ಅವನಿಗೆ ಕೂರಲು ಸಹ ಆಗುವುದಿಲ್ಲ. ಅಂಥವನು ತನ್ನ ವಂಶವನ್ನು ಹೇಗೆ ಬೆಳೆಸುತ್ತಾನೆ ಎಂದು ಆಗಾಗ ಅವರ ಹೆಂಡತಿಯ ಬಳಿ ಹೇಳಿಕೊಳ್ಳುತ್ತಿದ್ದರು. ಅತ್ತೆಯವರು ನನ್ನ ಮಗ ಒಂದಲ್ಲ ಒಂದು ದಿನ ಸರಿ ಹೋಗುತ್ತಾನೆಂದು ಸಮಾಧಾನ ಮಾಡುತ್ತಿದ್ದರು. ಆದರೂ ಮಾವನಿಗೆ ಅದೊಂದು ಚಿಂತೆ ಯಾವಾಗಲೂ ಕಾಡುತ್ತಿತ್ತು. ಹೀಗೆ ದಿನ ಕಳೆಯುತ್ತಿತ್ತು. ಒಂದು ದಿನ ನಾನು ಅಡುಗೆ ಮಾಡುತ್ತಿದ್ದೆ. ಅತ್ತೆಯವರು ತರಕಾರಿ ತರಲು ಮಾರ್ಕೆಟ್ಗೆ ಹೋಗಿದ್ದರು. ಮಾವನವರು ಮೊಬೈಲ್ ನೋಡುತ್ತಿದ್ದರು. ನನ್ನ ಗಂಡನು ಕೋಣೆಯಲ್ಲಿ ಮಲಗಿದ್ದ. ಆಗ ನನ್ನ ಸೀರೆಗೆ ಬೆಂಕಿ ತಗಲಿತ್ತು. ನಾನು ಆರಿಸಲು ಎಷ್ಟೇ ಪ್ರಯತ್ನಿಸಿದರೂ ಬೆಂಕಿಯೂ ಜಾಸ್ತಿಯಾಗುತ್ತಿತ್ತು. ನನಗೆ ಭಯವಾಗಿ ಕಿರುಚಿದೆ. ಮಾವನವರು ಓಡಿ ಬಂದರು. ಅವರು ಕೂಡಲೇ ಬೆಂಕಿಯನ್ನು ಆರಿಸಲು ಪ್ರಯತ್ನಿಸಿದರು. ಆದರೆ ಅದು ಆರಲಿಲ್ಲ. ಕೊನೆಗೆ ಏನು ಮಾಡಬೇಕೆಂದು ತೋಚದೆ ನನ್ನ ಬಟ್ಟೆಗಳನ್ನು ಕಿತ್ತೆಸೆದರು. ನಾನು ಕೂಡ ಬಟ್ಟೆಗಳನ್ನು ತೆಗೆಯಲು ಸಹಾಯ ಮಾಡಿದೆ. ಬಟ್ಟೆಗಳನ್ನು ಕಿತ್ತೆಸೆಯುವಾಗ ನಾನು ಬೆತ್ತಲಾಗುವ ಪರಿಜ್ಞಾನವೇ ಇರಲಿಲ್ಲ. ಏಕೆಂದರೆ ನನಗೆ ಬೆಂಕಿಯ ಆಪತ್ತಿನಿಂದ ತಪ್ಪಿಸಿಕೊಳ್ಳಬೇಕಿತ್ತು. ಎಲ್ಲ ಸರಿಯಾದ ನಂತರ ಮಾವನನ್ನು ನೋಡುವಾಗ ಅವರು ಬಾಯಿ ತೆರೆದು ತಿನ್ನುವ ಹಾಗೆ ನನ್ನ ಹಣ್ಣುಗಳನ್ನು ಮತ್ತು ಕಪ್ಪು ಕೂದಲಿನ ನಡುವೆ ಮರೆಯಾದ ನನ್ನ ಬಿಳಿಯಾದ ತೂತನ್ನು ನೋಡುತ್ತಿದ್ದರು. ಆಗ ನಾನು ಪರಿಜ್ಞಾನಕ್ಕೆ ಬಂದೆ. ನನ್ನ ಮೈ ಮೇಲೆ ಬಟ್ಟೆವಿಲ್ಲವೆಂದು ಅರಿವಿಗೆ ಬಂತು. ನಾನು ನಾಚುತ್ತ ರೂಮಿಗೆ ಓಡಿದೆ. ನನ್ನ ಹಣ್ಣುಗಳು ಚೆನ್ನಾಗಿ ಬೆಳೆದುಕೊಂಡಿದ್ದರಿಂದ ನಾನು ಓಡುವ ರಭಸಕ್ಕೆ ಅದು ಕುಣಿಯುತ್ತಿತ್ತು. ನಾನು ಬಟ್ಟೆಯನ್ನು ಹಾಕಿಕೊಂಡು ಹೊರಗೆ ಬರುವಾಗ ಮಾವನವರು ಕೈಗೆ ಕೆಲ್ಸ್ ಕೊಟ್ಟಿದ್ದರು. ನಾನು ಮರೆಯಲ್ಲಿ ನಿಂತು ಅವರ 6 ಇಂಚಿನ ಸಾಮಾನನ್ನು ನೋಡುತ್ತಿದ್ದೆ. ನನ್ನ ಗಂಡನಿಗಿಂತ ಸುಂದರವಾಗಿ ಇತ್ತು. ನಾನು ಮಾವನ ಸಾಮಾನನ್ನು ನೋಡುತ್ತಾ ನನ್ನ ತೂತಿಗೆ ಕೈಯನ್ನು ತುರುಕಬೇಕು ಎನ್ನುವಷ್ಟರಲ್ಲಿ ಕಾಲಿಂಗ್ ಬೆಲ್ ಕೇಳಿಸಿತು. ಮಾವನು ಸಾಮಾನನ್ನು ಪ್ಯಾಂಟಿನ ಒಳಗೆ ತುರುಕಿಕೊಂಡು ಡೋರ್ ತೆಗೆದರು. ಅತ್ತೆ ಮಾರ್ಕೆಟ್ನಿಂದ ತರಕಾರಿಗಳನ್ನು ತಂದಿದ್ದರು. ಅಡುಗೆ ಮಾಡಿ ಊಟ ಮಾಡಿ ಮಲಗಿದೆವು. ಮರುದಿನ ಬೆಳಿಗ್ಗೆ ಅವರು ನನ್ನ ಹಣ್ಣುಗಳನ್ನು ಮತ್ತು ತೂತನ್ನು ನೋಡಿ ಮನಸೋತು ಅವರೇ ನನ್ನನ್ನು ಮಾಡಿ ಅವರ ವಂಶವನ್ನು ಬೆಳೆಸಲು ನಿರ್ಧರಿಸಿದರು. ನನ್ನ ಬಳಿ ಬಂದು ಅದನ್ನು ಹೇಳಿದರು. ನಾನು ಮೊದಲಿಗೆ ಒಪ್ಪಲಿಲ್ಲ. ಕೊನೆಗೆ ನನಗೆ ಮಾಡಿಸಿಕೊಳ್ಳುವ ಆಸೆ ಇದ್ದಿದ್ದರಿಂದ ನನ್ನ ಗಂಡನಿಂದ ಮಾಡಲು ಸಾಧ್ಯವಾಗದೇ ಇರುವುದರಿಂದ ಒಪ್ಪಿದೆ. ಮನೆಯಲ್ಲಿ ಅತ್ತೆ ಇರುವುದರಿಂದ ನಾವು ತೋಟದ ಮನೆಗೆ ಹೋಗಿ ಅಲ್ಲಿ ಮಾಡಿಸಿಕೊಳ್ಳಲು ಯೋಚಿಸಿದೆವು. ಅದಕ್ಕಾಗಿ ನನ್ನ ಗಂಡನನ್ನು ಚೆಕಪ್ಗೆ ಅಂತ ಕರೆದುಕೊಂಡು ಹೋಗಿ ಅವನನ್ನು ನರ್ಸ್ ಬಳಿ ನೋಡಿಕೊಳ್ಳಲು ಹೇಳಿ ನಾವು ತೋಟದ ಮನೆಗೆ ಬಂದೆವು. ವಿಶಾಲವಾದ ತೋಟ, ಅಲ್ಲಿ ಒಬ್ಬರೂ ಕೂಡ ಇರಲಿಲ್ಲ. ಅಲ್ಲಿಗೆ ಹೋಗುತ್ತಿದ್ದಂತೆ ಮಾವನವರು ನನ್ನನ್ನು ಹಸಿದ ತೋಳದಂತೆ ಮನೆಯ ಒಳಗೆ ಕರೆದುಕೊಂಡು ಹೋದರು. ಅಲ್ಲಿ ಒಂದು ಹಳೆಯ ಮಂಚ, ಆ ಮಂಚದ ಮೇಲೆ ನನ್ನನ್ನು ಹೊರಳಿಸಿದರು. ನನ್ನ ಬಟ್ಟೆಗಳನ್ನು ಒಂದೇ ಸಮನೆ ಎಳೆದು ನನ್ನ ಮೃದುವಾದ ನಿಗುರಿಕೊಂಡಿದ್ದ ಹಣ್ಣಿನ ತೊಟ್ಟನ್ನು ಚೀಪಿದರು. ನಿಧಾನವಾಗಿ ಮುತ್ತಿಡುತ್ತಾ ಕೂದಲಿನ ನಡುವೆ ಮರೆಯಾದ ತೂತನ್ನು ಚೀಪಿದರು. ಅವರು ಚೀಪುವ ರಭಸಕ್ಕೆ ನನ್ನ ಕೊಳವೆಯ ಒಳಗೆ ನೀರು ಬಂದಿತ್ತು. ಅದನ್ನು ಬಿಡದೆ ನೆಕ್ಕಿದರು. ನನ್ನ ಬಾಯಿ ಒಳಗೆ ಅವರ ಸಾಮಾನನ್ನು ನುಗ್ಗಿಸಿ ಮಾಡಿದರು. ಸಾಮಾನನ್ನು ನನ್ನ ತೂತಿನೊಳಗೆ ನಿಧಾನವಾಗಿ ನುಗ್ಗಿಸಿದರು. ನಾನು ಕಾಲು ಅಗಲಿಸಿ ಅವರ ಸಾಮಾನು ತೂತಿನೊಳಗೆ ಸರಾಗವಾಗಿ ಹೋಗಲು ಅನುವು ಮಾಡಿಕೊಟ್ಟೆ. ಅವರು ಮಾಡುವುದನ್ನು ಜಾಸ್ತಿ ಮಾಡಿದ ಹಾಗೆ ಮಂಚದ ಸದ್ದು ಜಾಸ್ತಿಯಾಯಿತು. ನನ್ನ ತೂತಿಗೆ ಅವರ ಸಾಮಾನು ತಾಕಿ ಸದ್ದು ಜೋರಾಗಿ ಕೇಳುತ್ತಿತ್ತು. ನನ್ನ ಹಣ್ಣನ್ನು ಅಮುಕುತ್ತಾ ನನ್ನ ಕಾಲನ್ನು ಹಿಡಿದು ಚೆನ್ನಾಗಿ ಮಾಡಿದರು. ನಂತರ ನನ್ನ ಹಿಂದಿನ ತೂತಿಗೆ ಅವರ ಸಾಮಾನನ್ನು ತುರುಕಿ ಮಾಡಿದರು.
ತುಂಬ ಹೊತ್ತಿನ ನಂತರ ಅವರ ಸಾಮಾನು ರಸವನ್ನು ನನ್ನ ತೂತಿನೊಳಗೆ ಚೆಲ್ಲಿತು. ಮತ್ತೆ ಪುನಃ ನನಗೆ ಮುತ್ತಿಟ್ಟು ನನ್ನ ತೂತನ್ನು ಚೀಪಿದರು. ಕೊನೆಗೆ ಅಲ್ಲಿಂದ ಹೊರಟೆವು. ನನ್ನ ಗಂಡನನ್ನು ಆಸ್ಪತ್ರೆಯಿಂದ ಕರೆದುಕೊಂಡು ಮನೆಗೆ ಬಂದೆವು. ಅದೇ ದಿನ ರಾತ್ರಿ ನನ್ನ ಗಂಡ ಮತ್ತು ಅತ್ತೆ ಎಲ್ಲರೂ ಮಲಗಿದ ಮೇಲೆ ಮತ್ತೆ ಪುನಃ ಮಾಡಿದರು. ಈಗ ಪ್ರತಿದಿನ ರಾತ್ರಿ ಎಲ್ಲ ಮಲಗಿದ ಮೇಲೆ ಬಂದು ಮಾಡಿ ನನ್ನ ಆಸೆಯನ್ನು ತೀರಿಸುತ್ತಿದ್ದಾರೆ.